ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರು, ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಬೆಳಿಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದ್ಬಿಟ್ಟು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ, ನಾನು ಮೇಘನ ಮತ್ತು ನಮ್ಮ ಅತ್ತಿಗೆ ಕೂಡ ಬರ್ತಾ ಇದ್ದಾರೆ. ಮೈಸೂರಿಂದ ಬಂದಿದ್ರು, ಎಲ್ಲ ಒಂದು ಕಡೆಯಿಂದ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಸೊ ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರು ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಖಂಡಿತ ಈ ಸಲ ನೀಟಾಗಿ ಡೀಟೇಲ್ ಆಗಿ ನಾನು ಏನು ತೊಗೊಳ್ತೀನಿ, ಯಾವ ಶಾಪಲ್ಲಿ ತೊಗೊಳ್ತೀನಿ ಅದನ್ನು ಡೀಟೇಲಾಗಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಶಾಪ್ ನೇಮ್ ವಿತ್ ಶಾಪ್ ನೇಮು ಟ್ರೈ ಮಾಡ್ತೀನಿ. ಸೊ ಚಿಕ್ಕಪೇಟೆ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ, ತುಂಬಾ ಕ್ರೌಡ್ ಇರುತ್ತೆ, ಮತ್ತು ಕೆಲವೊಂದು ಕಡೆ ವೀಡಿಯೋ ಅಲೋ ಇರೋದಿಲ್ಲ. ಅದೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಿ ನಾವು ವೀಡಿಯೋ ಮಾಡಬೇಕು. ಸೊ ಹಾಗಾಗಿ ಸಾಧ್ಯವಾದಷ್ಟು ಶೇರ್ ಮಾಡ್ತೀನಿ. ಲೇಟಾಗಿದೆ, ಆಲ್ರೆಡಿ ಹೋಗ್ಬಿಡೋಣ ಅಂತ. ಮೊದಲಿಗೆ ನಾವು ಪ್ಲ್ಯಾನ್ ಮಾಡಿದ್ದು ಬಂದುಬಿಟ್ಟು ಬೇಗನೆ ಹೋಗಿ ಬೇಗ ರಿಟರ್ನ್ ಆಗಬೇಕು ಅಂತೇಳಿ, ಯಾಕೆಂದರೆ 2-3 ಡೇಸ್ ಬಿಫೋರಿಂದನೇ ತುಂಬ ಮಳೆ ಆಗ್ತಾ ಇತ್ತಲ್ವ. ಸೊ ಹಾಗಾಗಿ ಸಿಟಿ ಸೈಡು ಹೇಳೋಕ್ಕಾಗಲ್ಲ, ಬೇಗ ಬಂದ್ಬಿಡಬೇಕು ಅಂದ್ಕೊಂಡು, ಮತ್ತು ತುಂಬ ಪರ್ಚೇಸ್ ಮಾಡಬೇಕು ಅದು ಇದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದು. ಅಲ್ಲಿ ಮೆಟ್ರೋ ಸ್ಟೇಷನಲ್ಲಿ ಹೋಗೇನೆ ನಾನು 1 ಅವರ್ ವೆಯ್ಟ್ ಮಾಡಿದೆ. ಫ್ರೆಂಡ್ಸ್, ಅವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಎಷ್ಟೊತ್ತು ಏನ್ ಮಾಡಕ್ಕಾಗಲ್ಲ ಬಿಡಿ, ಅವಾಗ ಅವಾಗ ಹಂಗಾಗ್ತಾ ಇರುತ್ತೆ. ನಾನ್ ಸ್ವಲ್ಪ ಬಿಲ್ಡಿಂಗ್ ಹತ್ರ ಕೆಲಸ ಇತ್ತು ಅಂತ ಆ ಕಡೆ ಹೋಗ್ಬಿಟ್ಟೆ. ನಾನ್ ನಿಧಾನಕ್ಕೆ ಬರ್ತಾ ಇದ್ದೆ ಆರಾಮಾಗಿ. ನಾನು ಫೋನ್ ಮಾಡಿದೆ ತಾನೆ, ನಾನು ಶಿವಮೊಮ್ಮಗೆ ಹೇಳ್ದೆ ನಿಮ್ಮ ಮಾಮ ಇನ್ನು 10 ನಿಮಿಷ ಬಿಟ್ಬಿಟ್ಟು ಬಿಡ್ತಾರಂತ ಹೇಳಿದ್ರು, ಅದಕ್ಕೆ ಬಂದಿದ್ದೆ. ಸ್ವಲ್ಪ 1 ಅವರಿಂದ ಕಾಯ್ದು ನನಗಂತೂ ಸಖತ್ ಕೋಪನೇ ಬಂದುಬಿಟ್ಟಿತ್ತು. ತಿಂಡಿ ಕೂಡ ಮಾಡಿರಲಿಲ್ಲ ನಾನು. 1-2 ಸ್ಪೂನು ಕಲಸಿಟ್ಟವಳು ಪುಳಿಯೋಗ್ರೆನ 2 ಸ್ಪೂನ್ ತಿಂದ್ಬಿಟ್ಟು ಬಂದುಬಿಟ್ಟಿದೆ. ಹೀಗೋ 1 ಅವರ್ ಆದಮೇಲೆ ಬಂದಲು. ಬಂದಮೇಲೆ ಮೆಟ್ರೋ ಕೂಡ ಹತ್ಕೊಂಡು ಅಲ್ಲಿಂದ ಮಹಾಲಕ್ಷ್ಮಿನಲ್ಲಿ ನಮ್ಮ ಅತ್ತಿಗೆ ಕೂಡ ಜಾಯ್ನ್ ಆದರು. ಸೊ ಅಲ್ಲಿಂದ ಚಿಕ್ಕಪೇಟೆಗೆ ಹೋದ್ವಿ ನಾವು. ಇದು ಬಂದುಬಿಟ್ಟು ಗಣೇಶ ಹಬ್ಬದಲ್ಲಿ ಎಲ್ಲ ಕಿತ್ತಾಕಿದ್ರು, ಅದನ್ನು ಇನ್ನೂ ಕೂಡ ರೆಡಿ ಮಾಡಿರಲಿಲ್ಲ. ನಮ್ಮ ಅತ್ತಿಗೆ ಕೂಡ ಅದನ್ನೇ ಹೇಳ್ತಾಯಿದ್ರು, ಈ ಗಣೇಶ ಹಬ್ಬದಲ್ಲಿ ಕಿತ್ತಾಕಿದ್ರೆ ಇನ್ನು ನೆಕ್ಸ್ಟ್ ಗಣೇಶ ಹಬ್ಬಕ್ಕೆ ಅದೆಲ್ಲ ಇದಾಗೋದು ಅಂತ. ಸೊ ಮೇಘನೂ ಕೂಡ ತಿಂಡಿ ಮಾಡ್ಕೊಂಡು ಬಂದಿರಲಿಲ್ಲವಂತೆ. ನಾನು ಕೂಡ ತಿಂಡಿ ಮಾಡಿರಲಿಲ್ಲ ಸರಿಯಾಗಿ, 2-2 ಸ್ಪೂನ್ ಅಷ್ಟು ತಿನ್ಕೊಂಡು ಹೋಗಿದ್ದು. ಸೊ ತಿನ್ಬಿಡೋಣ. ಏನು ಗೊತ್ತಾ, ಹೊಟ್ಟೆ ತುಂಬಿದ್ರೇ ಅಲ್ಲಿ ಶಾಪಿಂಗ್ ಕೆಲಸಗಳು ನಡೆಯೋದು. ನನಗಂತೂ ಹೊಟ್ಟೆ ತುಂಬಿಲ್ಲ ಅಂತ ಹೇಳಿದ್ರೆ ಸುಸ್ತೇ ಆಗಿಬಿಡ್ತೀನಿ. ನಾನು ನನ್ನ ಫ್ರೆಂಡ್ಸ್ ಹೋದಾಗಲೂ ಅಷ್ಟೇ, ಫಸ್ಟ್ ಏನಿದೆ ಹೊಟ್ಟೆ ತುಂಬ ತಿನ್ಕೊಂಡು ಜ್ಯೂಸ್ ಗೀಸ್ ಕುಡ್ಕೊಂಡೇ ಹೋಗೋವಂಥದ್ದು. ಸೊ ಹಾಗಾಗಿ ಹೋಗ್ಬಿಟ್ಟು ಫಸ್ಟು ತಿಂಡಿ ತಿನ್ಬಿಡೋಣ ಅಂಥೇಳಿ ಹೋಗಿ ಅಲ್ಲೇ ಈ ಒಂದು ಹೋಟ್ಲಿಗೆ ಹೋಗೋದು ನಾವು ಯಾವಾಗಲೂ. ಅಲ್ಲೇ ಹೋಗಿ ದೋಸೆ ಇಡ್ಲಿ ತಿನ್ಕೊಂಡು ಅಲ್ಲಿಂದ ಶಾಪಿಂಗ್ ಹೊರಟಿದ್ದಾಯಿತು ನಾವು. ಸೊ ಚಿಕ್ಕಪೇಟೆ ಅಂತೂ ಆ್ಯಸ್ ಯೂಶಲಿ ಯಾವಾಗಲೂ ರಶ್ ಇದ್ದೇ ಇರುತ್ತೆ. ಇನ್ನು ಶನಿವಾರ ಭಾನುವಾರ ಅಂತೂ ಕಾಲಿಡೋಕ್ಕೂ ಆಗಲ್ಲ. ನಾನು ಹೋಗೋದೂ ಇಲ್ಲ ಶನಿವಾರ ಭಾನುವಾರ, ಅಂದರೆ ಯಾರು ಕರೆದ್ರೂ ಕೂಡ ಕೈ ಮುಗಿಬಿಡ್ತೀನಿ ನಾನು ಬರಲ್ಲ ಅಂತ. ಸೊ ಹೋಗ್ತಾ ದಾರಿನಲ್ಲೇ ಗೊತ್ತಿರುತ್ತೆ ನಿಮಗೆ, ಚಿಕ್ಕಪೇಟೆ ಅಂದಮೇಲೆ ಅಲ್ಲಿ ಬರ್ತಾ ಇರ್ತಾರೆ, ನಮ್ಮ ಅಂಗಡಿ ಬನ್ನಿ ನಮ್ಮ ಅಂಗಡಿ ಬನ್ನಿ ಅಂತ. ಸೊ ಅದೇ ರೀತಿ ಸ್ಟಾರ್ಟಿಂಗು ಒಂದು ಅಂಗ್ಡಿಗೆ ಕರ್ಕೊಂಡು ಹೋದರು, ಬನ್ನಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೋಡೋಣ ಅಂಥೇಳಿ. ನಾವು ಇದೇ ಅಂಗಡಿಗೆ ಹೋಗಬೇಕು ಅಂತ ಪರ್ಟಿಕ್ಯುಲರಾಗಿ ಏನು ತಲೆನಲ್ಲಿ ಇಟ್ಕೊಂಡು ಹೋಗಿರಲಿಲ್ಲ. ಸೊ ಹಂಗಾಗಿ ನೋಡೋಣ ಹೆಂಗಿರುತ್ತೆ ಕಲೆಕ್ಷನ್ಸು ಅಂತ ಹೇಳ್ಬಿಟ್ಟು ಹೋಗಿ ನೋಡಿದಂಥದ್ದು. ಸೊ ಅಲ್ಲಿ ಹೋಗ್ಬಿಟ್ಟು ನಾವು 10K ರೇಂಜಲ್ಲಿ ರೇಷ್ಮೆ ಸಾರಿಗಳನ್ನ ತೋರಿಸಿ ಅಂತೇಳಿ ಹೇಳಿದ್ದು. ಬಟ್ ಅವರು ತೋರಿಸ್ತಾ ಇದ್ದಿದ್ದು ಸೆಮಿ ಸಿಲ್ಕಲ್ಲಿ ತೋರಿಸ್ತಾ ಇದ್ದರು, ಮತ್ತು ಕಲೆಕ್ಷನ್ಸ್ ಕೂಡ ಅಷ್ಟೇ ರೆಗ್ಯುಲರಾಗಿ ಇತ್ತು. ರೇರ್ ಆ ಥರ ನ್ಯೂ ಪ್ಯಾಟ್ರನ್ ಆ ಥರದ್ದೆಲ್ಲ ಏನೂ ಅನಿಸ್ಲಿಲ್ಲ. ಸೊ ರೇಷ್ಮೆ ಸಾರಿನೂ ಅವರು ತೋರಿಸಿದ್ರು, ಬಟ್ ನಮಗೇನು ಇಲ್ಲಿ ಅಷ್ಟಾಗಿ ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಅಂದರೆ ಪರ್ಟಿಕ್ಯುಲರಾಗಿ ಮೇಘನ ತೊಗೊಳೋದಕ್ಕೆ ಹೋಗಿದ್ದಲ್ವ ಅವ್ರ ಮನೆ ಗೃಹಪ್ರವೇಶಕ್ಕೆ ಅಂತ, ಅವಳಿಗೆ ಇಷ್ಟ ಆಗಬೇಕು. ನಾವಂತೂ ನೋಡ್ತಾನು ಸುಮ್ಮನೆ ಹಾಗೆ ನೋಡ್ತಾ ಇದ್ವಿ ಅಷ್ಟೇ, ಯಾವ್ಯಾವ ರೇಂಜಲ್ಲಿ ಯಾವ್ಯಾವ ಥರ ಸ್ಯಾರೀಸ್ ಎಲ್ಲ ಸಿಗುತ್ತೆ ಅಂತ. ಈಗ ಇವರು ಇಲ್ಲಿ ತೋರಿಸ್ತಾ ಇರೋದು ಬಂದುಬಿಟ್ಟು 1,000 ರೇಂಜಿಂದ 10,000 ರೇಂಜ್ವರೆಗೂ ಇರೋವಂಥ ಸಿಲ್ಕ್ ಸ್ಯಾರೀಸು. ಅಲ್ಲಿ ಮೇಘನಾಗೆ ಯಾವುದೂ ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ, ಅವಳ ಮುಖ ನೋಡಿದ್ರೆ ಗೊತ್ತಾಗ್ತಾ ಇತ್ತು. ಆಮೇಲೆ ಸ್ವಲ್ಪ ಹೊತ್ತು ನೋಡಿದ್ವಿ, ಬಟ್ ಯಾವುದೂ ರೇರ್ ಕಲರ್ ಆ ಥರ ಅನಿಸ್ಲಿಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೊರಟುಬಿಟ್ವಿ. ಬೇಡ ನೆಕ್ಸ್ಟ್ ಬೇರೆ ಅಂಗಡಿನಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲೇನು ಚಿಕ್ಕಪೇಟೆಯಲ್ಲಿ ಒಂದಲ್ಲ ಒಂದು ಅಂಗಡಿಗೆ ನಾವು ಹೋಗಿ ನೋಡ್ಬೋದು ನಮಗೆ ಎಲ್ಲಿ ಇಷ್ಟ ಆಗುತ್ತೆ ಕಲೆಕ್ಷನ್ಸು. ಬಟ್ ಏನಂದರೆ ಕರೆಕ್ಟಾಗಿ ತೋರಿಸೋರು ಇರಬೇಕು, ಒಬ್ಬೊಬ್ಬರು ಕೋಪ ಮಾಡ್ಕೊಂಡು ತೋರಿಸ್ತಾರೆ, ಒಬ್ಬೊಬ್ಬರು ತೋರಿಸೋದೇ ಇಲ್ಲ. ಹಂಗಾಗಿ ಬೇಜಾರಾಗುತ್ತೆ ಅಷ್ಟೇ. ನಾವು ಹೋಗ್ಬಿಟ್ಟು ಅಷ್ಟೆಲ್ಲ ಕಲೆಕ್ಷನ್ಸ್ ನೋಡಿಬಿಟ್ಟು ತಗೊಳ್ಳಿಲ್ಲ ಅಂದರೆ ನಮಗೂ ಬೇಜಾರು ಅವ್ರಿಗೂ ಬೇಜಾರು ಅನ್ನೋದೊಂದೇ ಪ್ರಾಬ್ಲಮ್ಗೋಸ್ಕರ ಎಲ್ಲ ಅಂಗಡಿಗಳಿಗೂ ಹೋಗಲ್ಲ ಅಷ್ಟೇ.
ಬಟ್ ನಾವು ಹೋಗಿದ್ದ ಎಲ್ಲ ಅಂಗಡಿಗಳಲ್ಲೂ ಪಾಪ ಇವತ್ತು ಚೆನ್ನಾಗಿ ತೋರಿಸಿದ್ರು. ಅಂದರೆ ನಾವು ಬೆಳಗ್ಗೆನೇ ಹೋಗಿದ್ವಿ, ಬೆಳಗ್ಗೆ ಅಂದರೆ ಒಂದು 12:30 ಏನೋ ಆಗಿತ್ತು. ಸೊ ಕ್ರೌಡ್ ಅಷ್ಟೊಂದು ಇರೋದಿಲ್ವಲ್ಲ, ಸೊ ಹಂಗಾಗಿ ನೀಟಾಗಿ ತೋರಿಸ್ತಾ ಇದ್ರು. ಅಲ್ಲಿ ಇಷ್ಟ ಆಗಲಿಲ್ಲ ಕಲೆಕ್ಷನ್ಸ್ ಅಂದ್ಬಿಟ್ಟು ಆಚೆ ಬಂದ್ವಿ. ಆಚೆ ಬಂದಮೇಲೆ ಅಲ್ಲಿಂದ ಮಾರುತಿಗೆ ಹೋದ್ವಿ. ಸೊ ಮಾರುತಿಗೆ ಹೋಗಿ ನೋಡಿದಾಗ ಅಲ್ಲಿ ಸ್ವಲ್ಪ ಜನ ಇದ್ದರು ಅಂದ್ಬಿಟ್ಟು ನಾವು ನೆಕ್ಸ್ಟ್ ಮುಂದೆ ನೋಡ್ಕೊಂಡು ಬರೋಣ ಅಂತೇಳಿ ಹೋಗಿದ್ದಂಥದ್ದು. ಇದೆಲ್ಲ ಬಂದುಬಿಟ್ಟು ಅಲ್ಲಿಂದ ನಾವು ಯಾವುದು ಯೋಗಲಕ್ಷ್ಮಿನ ಸಿಲ್ಕ್ ಸ್ಯಾರೀಸ್ ಅಲ್ಲಿ ಹೋದ್ವಿ. ಅಲ್ಲಿ ವಿಡಿಯೋ ಅಲೋ ಇಲ್ಲ ಅಂತೇಳಿದ್ರು, ಗೊತ್ತಿರಲಿಲ್ಲ ನಮಗೆ. ಸ್ಟಾರ್ಟಿಂಗ್ ಅಲ್ಲಿ ಯಾರೋ ಇನ್ನೊಬ್ಬರು ಕಸ್ಟಮರ್ ಇದ್ದರು, ಅವರು ಮೈಸೂರು ಕ್ರೇಪ್ ಸಿಲ್ಕ್ಸ್ನ ನೋಡ್ತಾ ಇದ್ರು. ಸೊ ಇದೆಲ್ಲ ರೇಂಜ್ ಬಂದುಬಿಟ್ಟು 10-13 ಏನೋ ಅವರು ತೋರಿಸ್ತಾ ಇದ್ದಿದ್ದಂಥದ್ದು. ನಾವು ಕುತ್ಕೊಂಡು ಹಾಗೆ ಅವ್ರಿಗೆ ತೋರಿಸ್ತಾ ಇದ್ರಲ್ಲ ಅಂತ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಬಟ್ ಇದಂತೂ ಇವಾಗ ನೋಡಿ 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 ಮೈಸೂರು ಕ್ರೇಪ್ ಸಿಲ್ಕ್ ಒಂದು ಕ್ರೇಜ್ ಥರ ಆಗಿತ್ತು. ಬಟ್ ಈಗ ನಾನು ತೊಗೊಂಡ್ಮೇಲೆ ನನಗೆ ಅಷ್ಟೊಂದು ಇವಾಗ ತೊಗೋಬೇಕು ಆ ಥರ ಇನ್ನು ಅನಿಸಲ್ಲ. ಅವ್ರು ತೊಗೋತಾ ಇದ್ರು ನೋಡಿಬಿಟ್ಟು, ಸೊ ಉಟ್ಕೊಂಡೆಲ್ಲ ನೋಡಿದ್ರು. ಬಟ್ ಇಲ್ಲೂ ಕೂಡ ನಾವು ಸ್ಯಾರೀಸ್ನ ನೋಡೋದಕ್ಕೆ ಇದು ಮಾಡಿದ್ವಿ. ಅವರು ನಮಗೆ ತೋರ್ಸೋಕ್ಕೆ ಬಂದಾಗ ವಿಡಿಯೋ ಅಲೋ ಇಲ್ಲ ಅಂತ ಹೇಳಿದ್ರು, ಹಾಗಾಗಿ ಅದನ್ನೆಲ್ಲ ಇನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಬಟ್ ಅಲ್ಲೂ ಕೂಡ ಯಾವುದೇ ರೀತಿ ನಮಗೆ ಅಂದರೆ ಅವಳು ಒಂದು ಪರ್ಟಿಕ್ಯುಲರ್ ಕಲರ್ಸ್ ಅಂದ್ಬಿಟ್ಟು ಇದಿಷ್ಟು ಇಂತಿಂಥದ್ದು ಅಂತ ಮೈಂಡಲ್ಲಿ ಇಟ್ಕೊಂಡಿದ್ಲು. ಹಾಗಾಗಿ ಅವಳಿಗೆ ಅಲ್ಲಿ ಅವಳಿಗೆ ಬೇಕಾಗಿರೋ ಥರ ಸ್ಯಾರೀಸ್ ಸಿಗಲಿಲ್ಲ. ಬಟ್ ಇಲ್ಲಿ ಚೆನ್ನಾಗಿತ್ತು ಸ್ಯಾರೀಸ್ ಎಲ್ಲ, ನಮಗೆ ಬೇಕಾಗಿರೋವಂಥ ಕಲರ್ಸ್ ಆ ಥರ ಸಿಕ್ಕಲಿಲ್ಲ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಗಡೆ ಬಂದ್ವಿ. ಸೊ ಅಲ್ಲಿಂದ ಬರ್ತಾ ಇದ್ದಂಗೆ ಮತ್ತೆ ಲಕ್ಷ್ಮೀ ಕೋ ಸೊಸೈಟಿ ಸಿಲ್ಕ್ ಸ್ಯಾರೀಸ್ ಏನೋ ಅನಿಸುತ್ತೆ ಇದು. ಲಾಸ್ಟಲ್ಲಿ ಅವರು ಕಾರ್ಡ್ ತೋರಿಸಿದ್ದಾರೆ, ತೋರಿಸ್ತೀನಿ ಇದರಲ್ಲೇ ಕಾರ್ಡು ಡೀಟೇಲ್ ಎಲ್ಲನೂ. ಅಲ್ಲಿ ಕರ್ಕೊಂಡೋದ್ರು, ಬಂದು ಒಂದ್ಸಲ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಸ್ಯಾರೀಸ್ ಅಂತ ಹೇಳಿಬಿಟ್ಟು. ಸೊ ಇಲ್ಲೋದ್ವಿ. ಇಲ್ಲಿ ಮಾತ್ರ ನಿಜವಾಗ್ಲೂ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರೋವಂಥ ಸ್ಯಾರೀಸ್, ರೇರ್ ಕಾಂಬಿನೇಷನ್ ಇರೋವಂಥದ್ದು ಮತ್ತು ರೆಗ್ಯುಲರ್ ಕಾಂಬಿನೇಷನ್ಸ್ ಎಲ್ಲ ಸ್ಯಾರೀಸು ಇತ್ತು ಇಲ್ಲಿ, ಚೆನ್ನಾಗಿತ್ತು. ಮತ್ತು ನನಗೆ ಸಿಲ್ಕ್ದು ಕ್ವಾಲಿಟಿ ಕೂಡ ತುಂಬಾ ಇಷ್ಟ ಆಯಿತು. ಸೊ ಕೆಲವೊಂದು ಅಂಗಡಿಗೆ ನಾವು ಹೋಗ್ತೀವಿ, ಹೋದರೆ ಏನು ಗೊತ್ತಾ, ಸಿಲ್ಕ್ಸ್ ಅಂತಲೇ ತೋರಿಸ್ತಾ ಇರ್ತಾರೆ, ಬಟ್ ಅದರಲ್ಲಿ ಪ್ಯೂರ್ ಬೈ ಮಿಕ್ಸ್ ಆ ಥರ ಕೂಡ ಇರುತ್ತೆ. ಸೊ ಅದು ಆ ಒಂದು ಇದರಲ್ಲಿ ನಮಗೆ ಇಲ್ಲಿ ಒಂದು ಕ್ವಾಲಿಟಿ ಸ್ಯಾರಿ ಏನಿದೆ ಅದು ನನಗೆ ಇಷ್ಟ ಆಯಿತು ಪರ್ಸ್ನಲಾಗಿ. ಸೊ ಅವರು ಕೂಡ ಅಷ್ಟೇ ಬೇಜಾರು ಮಾಡ್ಕೊಳ್ದಂತೆ ನಾವು ಹೇಳಿದ ರೇಂಜಿಗೆ ಕರೆಕ್ಟಾಗಿ ಎಲ್ಲ ಥರ ಸ್ಯಾರಿ ಎಷ್ಟು ಸ್ಯಾರೀಸ್ ಬರ್ಬೋದು ಅಷ್ಟು ಸ್ಯಾರೀಸ್ನ ಅವರು ತೋರಿಸಿದ್ರು. ಒಂದೊಂದು ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಆಲ್ಮೋಸ್ಟ್ ಕಲರ್ಸ್ ಅವಳ ಹತ್ರ ಇದ್ದಿದ್ದರಿಂದ ಅವಳಿಗೆ ಬೇಕಾಗಿರೋವಂಥ ಕಲರ್ನೇ ಪರ್ಟಿಕ್ಯುಲರಾಗಿ ಹುಡುಕ್ತಾ ಇದ್ಲು. ಅದಾದಮೇಲೆ ಒಂದಷ್ಟು ಸ್ಯಾರೀಸ್ನ ತೋರಿಸಿದ್ರು, ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿ ಒಂದು 4-5 ಸ್ಯಾರಿನ ನಾವು ತೆಗೆದಿಟ್ಕೊಂಡ್ವಿ ಪಕ್ಕಕ್ಕೆ, ನೋಡೋಣ ಲಾಸ್ಟಲ್ಲಿ ಫೈನಲ್ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು. ಇದೆಲ್ಲ ಪ್ರೈಸ್ ಬಂದುಬಿಟ್ಟು ಆಲ್ಮೋಸ್ಟ್ 10-25 ಏನೋ ಇತ್ತು ಸ್ಯಾರೀಸು. ಬಟ್ ಅಂದರೆ ಆ ಬಿಲ್ಲಿಂಗಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ, 40 ಅಬೋ ಆ ಥರ ಇರುತ್ತೆ. ಬಟ್ ಅವರು ಲಾಸ್ಟಲ್ಲಿ ಕೊಡುವಾಗ ಡಿಸ್ಕೌಂಟ್ ಮಾಡಿ ಒಂದು ಪ್ರೈಸ್ ಹೇಳ್ತಾರೆ, 10% ಡಿಸ್ಕೌಂಟ್ ಅಂಥೇಳಿ. ನಾವು ಅದಕ್ಕೆ ನಮಗೆ ಎಷ್ಟು ಕೊಡ್ಬೋದು ಅನಿಸುತ್ತೆ ಅಷ್ಟು ಬಾರ್ಗೇನ್ ಮಾಡಿಬಿಟ್ಟು ನಾವು ಕೊಡ್ಬೋದು, ನಾವು ಕೊಟ್ಟಿರೋದನ್ನು ಹೇಳ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಇವಾಗ ಸ್ಯಾರಿ ಪರ್ಚೇಸ್ ಮಾಡ್ತೀವಿ ಅಂದರೆ ನಮಗೆ ಇದಕ್ಕೆ ಇಷ್ಟು ಪ್ರೈಸ್ ಕೊಡ್ಬೋದು ಅಂತ ಅವರೊಂದು ಪ್ರೈಸ್ ರೇಂಜ್ ಹೇಳ್ತಾರೆ, ಅದಕ್ಕೆ ಒಂದಿಷ್ಟು ಹೆಚ್ಚು ಕಮ್ಮಿ ಬಾರ್ಗೇನ್ ನಾವು ಮಾಡ್ಬೋದು ಅಷ್ಟೇ. ಸೊ ಹಂಗೇ ತೋರಿಸ್ತಾ ಇದ್ರು, ಒಂದು ನಾವು ಹೇಳಿದ್ದು ಅಷ್ಟೇ, ಒಂದು 20 ರೇಂಜ್ ಒಳಗಡೆ ತೋರಿಸಿ ಅಂತ. ನಾವು 20 ಅಂತ ಹೇಳಿದ್ರೆ ಅವರು ಆಲ್ಮೋಸ್ಟ್ 125 ರೇಂಜ್ವರೆಗೂ ತೊಗೊಂಡೋಗ್ತಾರೆ ಈ ಕಡೆ 10. ಸೊ ಹಂಗೇ ಒಂದಷ್ಟು ಸೀರೆಗಳನ್ನ ಫೈನಲೈಸ್ ಮಾಡ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ವಿ. ಇದನ್ನೆಲ್ಲ ಇದು ಮಾಡಿ ಇಟ್ಕೊಂಡ ನಮ್ಮ ಅತ್ತಿಗಂತೂ ಒಂದಷ್ಟು ಸೀರೆ ಅವರಿಗೆ ತುಂಬಾ ಇಷ್ಟ ಆಯಿತು, ಹಾಗಾಗಿ ಎಲ್ಲ ಸೈಡಿಗೆ ತೆಗೆದಿಟ್ಕೊಂಡು ಅದನ್ನು ಹಿಂಗೆ ಇಟ್ಕೊಂಡು ತೋರಿಸ್ತಾ ಇದ್ರು ಮೇಘನಾಗೆ. ನನಗೆ ಅವ್ರು ತೋರಿಸಿದ್ರಲ್ಲಿ ಪರ್ಪಲ್ ಪಿಂಕ್ ಏನಿದೆ ಅದು ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ನೋಡಿ, ಅದು ಚೆನ್ನಾಗಿದೆ. ತಗೊಂಡೋಗಿ ಯಾವ ಕಾಡಲ್ಲಿ ಬಿಡ್ರಿ.
ಬ್ಯಾಕ್ ವಾಯ್ಸ್ ತುಂಬಾ ಜಾಸ್ತಿ ಬರ್ತಾ ಇತ್ತು, ಅಲ್ಲಿ ಕ್ರೌಡ್ ಜಾಸ್ತಿ ಇದ್ದಿದ್ದರಿಂದ ನಾನು ಇವಾಗ ವಾಯ್ಸ್ ಓವರೇ ಮಾಡ್ತಾ ಇದ್ದೀನಿ ಅದಕ್ಕೇ. ಸೊ ಅಲ್ಲಂತೂ ಒಂದಕ್ಕಿಂತ ಒಂದು ರೇರ್ ಕಾಂಬಿನೇಷನ್ನ ತೋರಿಸ್ತಾ ಇದ್ರು. ನಮಗಂತೂ ತುಂಬಾ ಇಷ್ಟ ಆಗ್ತಾಯಿತ್ತು ಅವ್ರು ತೋರಿಸ್ತಾ ಇದ್ದಿದ್ದಂಥ ಕಾಂಬಿನೇಷನ್ನು. ಬಟ್ ಮೇಘನ ಅವಳು ಒಂದು ಪರ್ಟಿಕ್ಯುಲರ್ ಕಲರ್ ಇಟ್ಕೊಂಬಿಟ್ಟಿದ್ಲು ಅನಿಸುತ್ತೆ ಮೈಂಡಲ್ಲಿ. ಅದಕ್ಕೆ ಯಾವ ಸ್ಯಾರಿ ತೋರಿಸಿದ್ರು ಇದು ಬೇಡ ಅದು ಬೇಡ ಹಾಗೆ ಹೇಳ್ತಾ ಇದ್ಲು ಅವಳು. ನಾನಂದು ಸ್ವಲ್ಪ ಹೊತ್ತು ಹೇಳಿಬಿಟ್ಟು ಸುಮ್ಮನೆ ಕೂತ್ಕೊಂಡೆ, ಅಮ್ಮ ನಿಂಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನು ತಗೋ ಅಂತ. ನನಗಂತೂ ನಿಜ ಫಸ್ಟ್ ಒಂದು ಲ್ಯಾವೆಂಡರ್ ಪಿಂಕ್ ಹಾಕಿದ್ರು ಅದು ಇಷ್ಟ ಆಯಿತು, ಆ ಬ್ಲೂ ವಿತ್ ಪಿಂಕ್ ಅದು ಇಷ್ಟ ಆಯಿತು ನನಗೆ, ಮತ್ತು ಇನ್ನೊಂದು ಗೋಲ್ಡನ್ ಟೈಪಲ್ಲಿತ್ತು ಅದು ತುಂಬಾ ಇಷ್ಟ ಆಯಿತು. ಸೊ ಎಲ್ಲ ಒಂದಕ್ಕಿಂತ ಒಂದು ನೋಡ್ತಾ ಇದ್ರೆ ಖುಷಿ ಆಗ್ತಾಯಿತ್ತು ಸ್ಯಾರೀಸ್ನ. ಬಟ್ ನಾವು ಇಷ್ಟೊಂದು ಪ್ರೈಸ್ ರೇಂಜಲ್ಲಿ ಯಾವತ್ತೂ ತೊಗೊಂಡಿಲ್ಲ ನಾನು ಇದುವರೆಗೂ ಕೂಡ. ನನಗದು ಏನೋ ಗೊತ್ತಿಲ್ಲ ಇಷ್ಟನೂ ಆಗೋದಿಲ್ಲ, ಯಾಕೆಂದರೆ ಒಂದು ಸ್ಯಾರಿ ಒಂದು ಫಂಕ್ಷನ್ಗೋಸ್ಕರ ನಾವು ಅಷ್ಟೊಂದು ಅಮೌಂಟ್ನ ಖರ್ಚು ಮಾಡಬೇಕು ಆ ಥರ ಅನಿಸುತ್ತೆ ನನಗೆ ಪರ್ಸ್ನಲಾಗಿ. ನನ್ನ ಹತ್ರ ಇರೋದು ಲಾರ್ಜೆಸ್ಟ್ ಅಮೌಂಟ್ ಸ್ಯಾರಿ ಅಂತ ಹೇಳಿದ್ರೆ ಒಂದು 8,000-9,000 ಇರೋದಿರ್ಬೋದು. ಅದು ಬಂದುಬಿಟ್ಟು ನನ್ನ ಮದುವೆ ರಿಸೆಪ್ಷನ್ ಸ್ಯಾರಿ. ಅದಾದಮೇಲೆ ಇನ್ನೊಂದು ಮೇಘನ ಮದುವೆನಲ್ಲಿ ತೊಗೊಂಡಿದ್ದಂಥದ್ದು. ಅದು ಬಿಟ್ಟರೆ ಇನ್ಯಾವುದು ಅಷ್ಟೊಂದು ಪ್ರೈಸಿಂದ ನಾನು ತೊಗೊಂಡಿಲ್ಲ. ಸೊ ಆಮೇಲೆ ಅವಳ ಇಟ್ಕೊಂಡಿದ್ದಂಥ ಕಾಂಬಿನೇಷನ್ ಥರನೇ ಸ್ಯಾರಿ ತೋರಿಸಿದ್ರು. ಈ ಒಂದು ಸ್ಯಾರಿ ಏನಿದೆ ನೆವಿ ಬ್ಲೂಗೆ ಗ್ರೀನ್ ಕಾಂಬಿನೇಷನು. ಆಮೇಲೆ ಅವಳು ಹೇಳಿದ್ಲು ಅವಾಗ ನನಗೆ ಇದೇ ಥರ ಕಾಂಬಿನೇಷನ್ ಬೇಕು, ನನಗೆ ಬಾಡಿ ಬಂದುಬಿಟ್ಟು ಡಾರ್ಕ್ ಕಲರ್ ಬೇಕು, ಬಾರ್ಡರ್ ಬಂದು ಲೈಟ್ ಕಲರ್ ಕಾಂಬಿನೇಷನ್ ಬೇಕು ಅಂತ. ಸೊ ಅವಾಗ ಅವ್ರಿಗೆ ಗೊತ್ತಾಯಿತು ಯಾವ ಥರ ಸ್ಯಾರಿನ ತೋರಿಸ್ಬೇಕು ಅಂತ ಹೇಳಿಬಿಟ್ಟು. ಆಮೇಲೆ ಒಂದೊಂದಾಗಿ ಒಂದೊಂದಾಗಿ ಅಲ್ಲಿದ್ದಿದ್ದು ಆಲ್ಮೋಸ್ಟ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಏನಿದೆ ಎಲ್ಲ ಸ್ಯಾರಿನೂ ಅವರು ತೆಗೆದಾಕಿದ್ರು. ಸೊ ಅದರಲ್ಲಿ ಒಂದಷ್ಟು ಫೈನಲ್ ಮಾಡಿ ನಾವು ಸೈಡಿಗೆ ಇಟ್ಕೊಂಡಿದ್ವಿ, ಯಾವ್ದ್ಯಾವ್ದು ಬೇಕಾಗ್ಬೋದು ಹಾಗೆ ಹೇಗೆ ಅಂಥೇಳಿ. ನೀವು ನೋಡಿದ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಾ ಇರೋವಂಥದ್ದು. ಸೊ ಯಾರಾದರೂ ತೊಗೋಬೇಕು ಅಂತ ಹೇಳಿದ್ರೆ ಈ ಅಂಗಡಿನಲ್ಲಿ ಯಾವ್ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ಆಲ್ಮೋಸ್ಟ್ ಸ್ಯಾರೀಸ್ನ ಇದರಲ್ಲಿ ಶೇರ್ ಮಾಡಿಬಿಟ್ಟಿದ್ದೀನಿ. ಈ ಶಾಪ್ ಇರೋದು ಬಂದುಬಿಟ್ಟು ರಜತ ಕಾಂಪ್ಲೆಕ್ಸ್, ಚಿಕ್ಕಪೇಟೆ ಮೇನ್ ರೋಡಲ್ಲಿ ರಜತ ಕಾಂಪ್ಲೆಕ್ಸ್ ಅಂದರೆ ಯಾರಾದರೂ ತೋರಿಸ್ತಾರೆ. ಸೊ ಆ ರಜತ ಕಾಂಪ್ಲೆಕ್ಸ್ಗೆ ಹೋಗಿದ ತಕ್ಷಣ ಸ್ಟೆಪ್ಸ್ ಬರುತ್ತೆ, ಸ್ಟೆಪ್ಸ್ ಹತ್ತಿದ ತಕ್ಷಣ ರೈಟ್ ಸೈಡಿಗೆ ಫಸ್ಟ್ ಫ್ಲೋರಿಗೆ ಸ್ಟೆಪ್ಸ್ ಹೋಗುತ್ತೆ. ಸೊ ಫಸ್ಟ್ ಫ್ಲೋರಿಗೆ ಹೋದರೆ ಅಲ್ಲೇ ಇರುವಂಥದ್ದು ಇದು ಒಂದು ಶಾಪು. ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ, ನನಗೆ ಪರ್ಟಿಕ್ಯುಲರಾಗಿ ಇಷ್ಟ ಆಯಿತು ಇಲ್ಲಿರುವಂಥ ಸ್ಯಾರಿ ಕಲೆಕ್ಷನ್ಸ್. ಸೊ ಹಂಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ಕಮ್ಮಿ ಪ್ರೈಸಿಂದ ಲಾರ್ಜ್ ಪ್ರೈಸ್ವರೆಗೂ ಕೂಡ ಇಲ್ಲಿ ಇದೆ, ಮತ್ತು ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ ಅವರು ತೋರಿಸ್ತಾ ಇದ್ದಂಥ ರೀತಿ ಇರ್ಬೋದು. ಮತ್ತು ಎಲ್ಲೂ ಕೂಡ ಅವರೇನು ಬೇಜಾರು ಮಾಡ್ಕೊಳ್ಳಲ್ಲ, ಖುಷಿ ಖುಷಿಯಾಗಿ ಸ್ಯಾರೀಸ್ನ ತೋರಿಸ್ತಾ ಇದ್ರು. ಅದು ಬಂದು ನನಗೆ ತುಂಬಾ ಇಷ್ಟ ಆಯಿತು. ಸೊ ಅಷ್ಟು ಸ್ಯಾರಿ ನೋಡಿದ್ರು ಲಿಟ್ರಲಿ ಅವರು ಎಲ್ಲೂ ಕೂಡ ಬೇಜಾರು ಮಾಡ್ಕೊಳ್ಳಿಲ್ಲ, ಮೇಡಮ್ ಇತ್ತುಗಳು ಇತ್ತುಗಳು ಇನ್ನೂ ಕೂಡ ಐಡಿಯಾ ಹೇಳ್ತಾಯಿದ್ರು. ಫೈನಲಾಗಿ ಮೇಘನಾಗೆ ಈಗೇನು ಇಟ್ಕೊಂಡಿದ್ದಾಳಲ್ಲ ಬ್ಲೂ ವಿತ್ ಒಂಥರ ಸಿ ಗ್ರೀನ್ ಕಲರ್ ಕಾಂಬಿನೇಷನು, ಆ ಒಂದು ಸ್ಯಾರಿ ಅವಳಿಗೆ ತುಂಬಾ ಇಷ್ಟ ಆಯಿತು. ಹಬ್ಬಕ್ಕಂತೂ ಸ್ಯಾರಿ ಇಷ್ಟ ಆಯ್ತಲ್ಲ ಅಂಥೇಳಿ. ಅದರಲ್ಲೇ ಎರಡು ಕಾಂಬಿನೇಷನ್ ಇತ್ತು, ಅದ್ರ ಕೆಳಗೆ ಇನ್ನೊಂದಿದೆ ನೋಡಿ ಒಂಥರ ನೆವಿ ಬ್ಲೂಗೆ ಸ್ವಲ್ಪ ಡಾರ್ಕ್ ಗ್ರೀನ್ ಇರೋವಂಥದ್ದು ಮತ್ತು ಸ್ವಲ್ಪ ಸಿ ಬ್ಲೂ ಗ್ರೀನ್ ಇರೋವಂಥದ್ದು. ಆ ಒಂದು ಕಾಂಬಿನೇಷನ್ ಇಷ್ಟ ಆಗಿದ್ದಕ್ಕೆ ಅವಳಿಗೆ ಅದರಲ್ಲೇ ಒಂದು ಎರಡು ಮೂರು ಕಲರ್ ತೋರಿಸಿದ್ರು. ಅದಾದಮೇಲೆ ಒಂದಷ್ಟು ಸ್ಯಾರಿ ಟ್ರಯಲ್ ಮಾಡಿ ಉಟ್ಕೊಂಡು ನೋಡಿದ್ಲು, ಅದರಲ್ಲೂ ಕೂಡ ಅವಳಿಗೆ ಆ ಒಂದು ಸಿ ಗ್ರೀನ್ ಏನಿದೆ ಅಲ್ಲ ಅದೇ ಸ್ಯಾರಿ ಇಷ್ಟ ಆಗ್ತಾ ಇತ್ತು. ಬಟ್ ನನಗೆ ಆ ಬ್ಲೂ ಪಿಂಕ್ ಏನಿದೆ ಅಲ್ಲ ಸ್ಯಾರಿ ಅದು ತುಂಬಾ ಇಷ್ಟ ಆಯಿತು. ಆ ಕಾಂಬಿನೇಷನ್ ಅವ್ರ ಹತ್ರ ಇದೆ ಅಂದಮೇಲೆ ಇನ್ನೇನಕ್ಕೆ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದಂಥದ್ದು. ಫೈನಲಾಗಿ ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ಅವಳು ತೊಗೊಳ್ಬೇಕು. ಜಸ್ಟ್ ಟ್ರಯಲ್ ಮಾಡಿ ನೋಡ್ತಾ ಇದ್ದು ನಾನು ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಅಲ್ಲಿ ಕೂತ್ಕೊಂಡು. ಸೊ ಅಲ್ಲಿ ಹತ್ರದಲ್ಲಂತೂ ತುಂಬಾ ಕ್ರೌಡ್ ಬೇರೆ ಇತ್ತು ಅಲ್ಲಿ, ಅದು ಮದುವೆ ಶಾಪಿಂಗ್ ಕೂಡ, ಇಡೀ ಫ್ಯಾಮಿಲಿ ಬಂದಿದ್ದರು ಅಲ್ಲಿ. ಸೊ ಅವ್ರು ನೋಡ್ತಾಯಿದ್ರು, ಇನ್ನು ಅವ್ರ ಮಧ್ಯೆ ಹೋಗಿ ನಿಂತ್ಕೊಂಡೆ. ಅದು ದೂರದಿಂದನೇ ಚೆನ್ನಾಗಿ ಕಾಣ್ತಾ ಇತ್ತು, ಹತ್ರ ಹೋಗಿ ತೆಗೆಯೋದಕ್ಕಿಂತ ಅಂತ. ಅವಳು ಇದಿಷ್ಟು ಟ್ರಯಲ್ ಮಾಡಿರೋ ಸ್ಯಾರೀಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಅಲ್ವಾ
ಅಲ್ಲ ನಿಮ್ ಹೆಸರು ಹೇಳ್ಬಿಡಿ ಹೋಗ್ಲಿ. ಇವಾಗ ಅಕ್ಕ ಗ್ರೂಪ್ ಹೆಸರು ಸೀರೆ ಉಟ್ಟಿರ್ತಾರಪ್ಪ, ಯಾರು ಸೀರೆ ಕೊಟ್ಟವ್ರು ಅಂದ್ರೆ ಅಲ್ಲಿ ವಿಡಿಯೋದಲ್ಲೇ ತೋರಿಸ್ಬೋದಲ್ವಾ? ನಿಮ್ ಹೆಸರು ಹೇಳಿ. ಹಿಂದೆ ಮುನಿಸ್ವಾಮಿ. ಮುನಿಸ್ವಾಮಿ ಅವರ? ಆಯ್ತು, ಈ ಸೀರೆ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮುನಿಸ್ವಾಮಿ ಫೈನಲ್ ಆಗಿ ಆ ನೆವಿ ಬ್ಲೂ ಸಿ ಗ್ರೀನ್ ಕಾಂಬಿನೇಷನ್ ಏನಿದೆ ಅದನ್ನ ಮೇಘನ ಇಷ್ಟಪಟ್ಲು. ಅವರೊಂದು ಪ್ರೈಸ್ ಹೇಳಿದ್ರು, ನಾವೊಂದು ಪ್ರೈಸ್ ಕೇಳಿದ್ವಿ. ಅದಾದಮೇಲೆ ಹೀಗೆ ಅಂದರೆ ಚಿಕ್ಕಪೇಟೆ ಆದಮೇಲೆ ಬಾರ್ಗಿನ್ ಇದ್ದೇ ಇರುತ್ತಲ್ವ, ಸೊ ಬಾರ್ಗಿನ್ ಎಲ್ಲ ಮಾಡಿ ನಾವೊಂದು ಪ್ರೈಸಿಗೆ ಸ್ಟಿಕ್ ಆದ್ವಿ ಇಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು. ಅವ್ರು ಬೇಕಿದ್ರೆ ಬೇರೆ ಕಡೆಯೂ ವಿಚಾರಿಸ್ಕೊಂಡು ಬಂದು ಆಮೇಲೆ ತೊಗೊಳ್ಳಿ ಪರವಾಗಿಲ್ಲ ಅಂತೇಳಿ ಅಂದರು. ಸೊ ಯಾವುದಕ್ಕೂ ಒಂದು ಸೆಕೆಂಡ್ ಆಪ್ಷನ್ ಇರಲಿ ಅಂಥೇಳಿ ನಾವು ಫಸ್ಟ್ ಮಾರ್ನಿಂಗು ಮಾರುತಿ ಸಿಲ್ಕ್ಸ್ಗೆ ಹೋಗಿದ್ವಲ್ವ, ಅಲ್ಲಿ ಇನ್ನೊಂದ್ಸಲ ಕಲೆಕ್ಷನ್ಸ್ ನೋಡ್ಬಿಡೋಣ. ಅಲ್ಲಿ ನೋಡಿರಲಿಲ್ಲ ಬೆಳಗ್ಗೆ ಕೂಡ ನಾವು ಕಲೆಕ್ಷನ್ಸ್ನ. ಸೊ ಒಂದ್ಸಲ ಅಲ್ಲೂ ಕೂಡ ನೋಡೋಣ ಎಲ್ಲಿ ನಮಗೆ ಕರೆಕ್ಟಾಗಿ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ತೊಗೊಂಡ್ರಾಯಿತು ಅಂತ ಹೇಳ್ಬಿಟ್ಟು ಮತ್ತೆ ನಾವೀಗ ಮಾರುತಿ ಸಿಲ್ಕ್ಸಿಗೆ ಬಂದಿದ್ದೀವಿ. ಇದು ಕೂಡ ಚಿಕ್ಕಪೇಟೆ ಮೇನ್ ರೋಡಲ್ಲೇ ಇದೆ ಮಾರುತಿ ಸಿಲ್ಕ್ಸು. ಸುದರ್ಶನ್ಗಿಂತ ಮುಂಚೆನೇ ಬರುತ್ತೆ ಸರ್ ಈ ಒಂದು ಶಾಪು. ಸೊ ಅಲ್ಲಿ ಹೋಗ್ಬಿಟ್ಟು ಆವಾಗ ಕ್ರೌಡೆಲ್ಲ ಯಾರೂ ಇರಲಿಲ್ಲ, ಆರಾಮಾಗಿ ಫ್ರೀಯಾಗಿತ್ತು. ಸೊ ನೋಡ್ಬಿಡೋಣ ಇಲ್ಲೂ ಕಲೆಕ್ಷನ್ಸ್ ಅಂತ. ಇಲ್ಲೂ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿರುವಂಥ ರೇರ್ ಕಾಂಬಿನೇಷನ್ ಇರುವಂಥ ಕಲರ್ ಕಾಂಬಿನೇಷನ್ ಸ್ಯಾರೀಸ್ನ ತೋರಿಸ್ತಿದ್ರು. ಇವರು ಕೂಡ ತೋರಿಸ್ತಾ ಇರೋವಂಥ ಪ್ರೈಸ್ ರೇಂಜ್ ಬಂದುಬಿಟ್ಟು 12-22 ಆ ಥರ ರೇಂಜಲ್ಲಿ ಅವ್ರು ತೋರಿಸ್ತಾ ಇದ್ದಿದ್ದಂಥದ್ದು. ಡಿಸ್ಕೌಂಟ್ ಕೂಡ ಇತ್ತು. ಸೊ ಅದೆಲ್ಲ ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ. ನನಗೇನು ಈ ಒಂದು ನೆವಿ ಬ್ಲೂಗೆ ಸಿ ಗ್ರೀನ್ ಕಾಂಬಿನೇಷನ್ ತೋರಿಸ್ತಾಯಿದ್ದಾರೆ ಅದು ತುಂಬಾ ಇಷ್ಟ ಆಯಿತು ನನಗೆ. ಅದು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಈ ಒಂದು ಸ್ಯಾರಿಗೆ ಅವ್ರು ಹೇಳಿದ್ದು ಪ್ರೈಸು ನಿಯರ್ಲಿ ಒಂದು 20.5 ಆ ಥರ ಬರುತ್ತೆ ಅಂಥೇಳಿ. ಸೊ ಈ ಒಂದು ಕಾಂಬಿನೇಷನ್ ಸ್ಯಾರಿ ನಂಗೆ ತುಂಬಾ ಇಷ್ಟ ಆಯಿತು. ಅದನ್ನು ಕೂಡ ಲಾಸ್ಟಲ್ಲೆಲ್ಲ ಟ್ರಯಲ್ ಅವಳಿಗೂ ಕೂಡ ಅದೇ ಮೈಂಡಲ್ಲೇ ಇತ್ತಲ್ವ, ನೆವಿ ಬ್ಲೂಗೆ ಸಿ ಗ್ರೀನ್ ಕಾಂಬಿನೇಷನ್ ಆ ಥರ ಬಾಡಿ ಡಾರ್ಕ್ ಆಗಿರಬೇಕು ಲೈಟ್ ಬಾರ್ಡರ್ ಅಂತ. ಸೊ ಅದನ್ನೇ ಅಲ್ಲೂ ಕೂಡ ಹೇಳ್ತಾ ಇದ್ಲು. ಆಲ್ಮೋಸ್ಟ್ ರೇರ್ ಕಾಂಬಿನೇಷನ್ಸ್ ಎಲ್ಲ ತೋರಿಸಿದ್ರು. ಮಾರುತಿ ಸಿಲ್ಕ್ಸಲ್ಲೂ ಕೂಡ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಮತ್ತು ಅಲ್ಲೂ ಕೂಡ ಚೆನ್ನಾಗಿ ಸ್ಯಾರೀಸ್ನೆಲ್ಲ ತೋರಿಸ್ತಾರೆ. ನನಗೆ ಅದು ಕೂಡ ಇಷ್ಟ ಆಯಿತು. ಅವ್ರು ನಮ್ಮನ್ನು ಅಟೆಂಡ್ ಮಾಡಿದ ರೀತಿ ಇರ್ಬೋದು ಮತ್ತು ಅವರು ಸ್ಯಾರೀಸ್ನ ತೋರಿಸ್ತಾ ಇದ್ದಿದ್ದ ರೀತಿ, ನಾವು ಯಾವ ರೀತಿ ಕಾಂಬಿನೇಷನ್ ಬೇಕು ಅಂತ ಹೇಳಿದ್ರೆ ಆ ರೀತಿ ಕಾಂಬಿನೇಷನಲ್ಲ ಅವರು ನಮಗೆ ಸ್ಯಾರೀಸ್ನ ತೋರಿಸ್ತಾ ಇದ್ರು. ಇದೆಲ್ಲ ಇವಾಗ ನ್ಯೂ ಪ್ಯಾಟ್ರನ್ ಬಂದಿರೋ ಥರದ್ದು. ಈಗ ಆಲ್ಮೋಸ್ಟ್ ನ್ಯೂ ಪ್ಯಾಟ್ರನ್ ಅಂದ್ರೇ ಲೈಟ್ ಕಲರ್ಗೆ ಡಾರ್ಕ್ ಕಾಂಬಿನೇಷನ್ ಆ ಥರ ಇರೋವಂಥದ್ದು. ಸೊ ಅದರಲ್ಲೂ ಕೂಡ ತುಂಬಾ ರೇರ್ ಕಾಂಬಿನೇಷನ್ಸ್ನ ತೋರಿಸಿದ್ರು. ಒಂದಷ್ಟು ಶಾರ್ಟ್ ಲಿಸ್ಟ್ ಮಾಡಿಕೊಂಡ್ವಿ ನಾವು, ಆಮೇಲೆ ಟ್ರಯಲ್ ಮಾಡಿ ನೋಡಿದ್ರಾಯಿತು ಅಂಥೇಳಿ. ಸೊ ಆ ಒಂದು ಸ್ಯಾರಿ ಕಲೆಕ್ಷನ್ಸ್ನೂ ಕೂಡ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ ಯಾವ್ಯಾವ ರೀತಿ ಸ್ಯಾರೀಸ್ ಯಾವ್ಯಾವ ಶಾಪಲ್ಲಿ ಸಿಗುತ್ತೆ ಅಂದ್ಬಿಟ್ಟು ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಬಾರ್ಡ್ರು ದೊಡ್ಡದಾಯ್ತು ಏನು ನೋಡು ಇಲ್ಲ ಸ್ವಲ್ಪ ಟೇಸ್ಟ್ ಉಲ್ಟಾ ಬಂದಿದೆ ಚಿನ್ನ ಉಲ್ಟಾ ನಾವು ನೋಡ್ತಾ ಇದ್ದೀವಿ ಸೀರೆಗೆ ಉಲ್ಟಾ ಊರುವಾಗ ಮುಳ್ತಾನಿದಮ್ಮ ಕಲರ್ಗೆ
ಅಲ್ಲೂ ಕೂಡ ಕೆಲವೊಂದು ಸಾರಿನ ಶಾರ್ಟ್ ಲಿಸ್ಟ್ ಮಾಡಿ ಎಲ್ಲ ಟ್ರಯಲ್ ಮಾಡಿ ನೋಡಿದ್ವಿ. ಅದರಲ್ಲಿ ಈ ಒಂದು ಸಾರಿ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಏನು ಗೊತ್ತಾ, ಫಸ್ಟ್ ನಾವು ಯಾವುದು ತುಂಬ ಇಷ್ಟಪಟ್ಟಿರ್ತೀವಲ್ವ ಅದು ಹಂಗೆ ಮನಸ್ಸು ಹೋಗ್ತಾ ಇರುತ್ತೆ. ನೆಕ್ಸ್ಟು ಎಷ್ಟೇ ಹುಡುಕಿದ್ರು ಕೂಡ ಅದು ನಮಗೆ ಎಷ್ಟೇ ಸ್ಯಾರಿ ನೋಡಿದ್ರು ಆ ಒಂದು ಸ್ಯಾರಿ ಬೇಕಿತ್ತು ಆ ಥರ ಅನಿಸ್ಬಿಡುತ್ತೆ ಇಷ್ಟ ಆದಮೇಲೆ. ಸೊ ಅವಳಿಗೂ ಕೂಡ ಹಂಗೆ ಆಯಿತು. ಇಲ್ಲ, ನಾನು ಆ ಒಂದು ಏನು ನಾವು ಲಕ್ಷ್ಮೀ ಸೊಸೈಟಿನಲ್ಲಿ ನೋಡಿದ್ವಲ್ಲ ಆ ಒಂದು ಸ್ಯಾರಿ ಇಷ್ಟ ಆಗಿದೆ, ಅಲ್ಲೇ ತೊಗೊಳ್ತೀನಿ ಅಂತ ಅಂದಳು. ಸೊ ಓಕೆ, ನೋ ಪ್ರಾಬ್ಲಮ್. ಅವರು ಕೂಡ ಅದೇ ಹೇಳಿದ್ರು, ಎಲ್ಲಿ ಇಷ್ಟ ಆಗುತ್ತೆ ಅಲ್ಲೇ ಪರ್ಚೇಸ್ ಮಾಡಿಬಿಡೋದು ಬೆಸ್ಟ್ ಅಂಥೇಳಿ. ಸೊ ಮತ್ತೆ ರಿಟರ್ನ್ ಹೋಗಿ ಅವಳು ತೊಗೊಂಡು ಬರೋದಕ್ಕೆ ಅಂತ ಹೋಗಿಲ್ಲ. ನನಗಂತೂ ತುಂಬಾ ಸುಸ್ತಾಗ್ಬಿಟ್ಟಿತ್ತು, ನನಗೆ ನಡೆಯೋ ಖುಷಿ ಆಗ್ತಿರ್ಲಿಲ್ಲ. ಅದಕ್ಕೆ ನೀನು ಹೋಗಿ ತೊಗೊಂಡ್ಬಿಡು ಅಂಥೇಳಿ ನಾನು ಒಂದು ಬನ್ ಚಾಟ್ ಕೂಡ ಕುತ್ಕೊಂಡು ತಿಂದೆ ಅಲ್ಲಿ. ಸೊ ಅದಾದಮೇಲೆ ಬ್ಲೌಸ್ ವರ್ಕಿಗೆ ಕೊಡಬೇಕಿತ್ತಲ್ವ, ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ ನಾನು ಈ ಚಿಕ್ಕಪೇಟೆ ಮೇನ್ ರೋಡಲ್ಲಿ, ಮೇನ್ ರೋಡಲ್ಲಿ ಸಾರಿ ಸಾಯಿ ಕಾವೇರಿ ಸಿಲ್ಕ್ಸ್ ಏನು ಬರುತ್ತಲ್ಲ ಅಲ್ಲಿ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ ಕಸ್ತೂರಿ ಸಿಲ್ಕ್ಸ್ಗೆ. ಸೊ ಆ ರೋಡಲ್ಲಿ ಹೋದರೆ ಈ ಒಂದು ಫಸ್ಟ್ ಲೆಫ್ಟಿಗೆ ನಾವು ಹೋಗಬೇಕು, ಅಲ್ಲಿ ಕಸ್ತೂರಿ ಸಿಲ್ಕ್ಸ್ ಅಂತೇಳಿ ಬೋರ್ಡ್ ಕೂಡ ಹಾಕಿದ್ದಾರೆ. ಈ ರೋಡ್ ಡೆಡ್ ಆ್ಯಂಡಿಗೆ ಹೋದರೆ ಆ ಕಸ್ತೂರಿ ಸಿಲ್ಕ್ಸ್ ಏನಿದೆ ಅದ್ರ ಪಕ್ಕನೇ ಇರೋವಂಥದ್ದು ಮಂಗಳಿಕ್ ಬುಟೀಕ್ ಅಂತೇಳಿ. ಅಲ್ಲಿಗೆ ನಾನು ಆಲ್ಮೋಸ್ಟ್ ನನ್ನ ವೀಡಿಯೋದಲ್ಲಿ ನಾನು ಇಲ್ಲಿ ಹೋಗಿದ್ದೀನಿ. ಸೊ ಇಲ್ಲಿ ಹೋಗೋ ಅಷ್ಟರಲ್ಲಿ ನನ್ನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗೋಯಿತು. ಅಲ್ಲೇ ಶಾಪ್ ಅವ್ರಿಗೆ ಕೊಟ್ಟು ಮೊಬೈಲ್ನ ಚಾರ್ಜ್ಗೆ ಹಾಕ್ಸಿಟ್ಟಿದ್ದೆ. ಅಷ್ಟರಲ್ಲಿ ಮೇಘನ ಅವಳ ಬ್ಲೌಸ್ಗೆ ಯಾವ್ದು ಬೇಕು ಡಿಸೈನ್ ಅದನ್ನು ಸೆಲೆಕ್ಟ್ ಮಾಡಿ ಸ್ಟಿಚಿಂಗ್ ಕೂಡ ಕೊಟ್ಟಳು. ಸೊ ಅಲ್ಲಿಂದ ನಾವು ಬೇರೆ ಏನೇನೋ ಶಾಪಿಂಗ್ ಮಾಡಬೇಕು ಅಂತೇಳಿ ಹೋದ್ವಿ. ಬಟ್ ನಮಗೆ ಸ್ಯಾರಿ ಮತ್ತು ಬ್ಲೌಸ್ ವರ್ಕ್ ಶಾ ಇದರಲ್ಲೇ ನಮ್ಮದು ಟೈಮ್ ಸ್ಪೆಂಡ್ ಆಗಿತ್ತು. ಆಲ್ಮೋಸ್ಟ್ 6:30 ಆಗಿಬಿಟ್ಟಿತ್ತು ಅಂತ ಅಂದ್ಕೊಳ್ತೀನಿ. ಹಂಗಾಗಿ ಬೇರೆ ಎಲ್ಲೂ ನಾವು ಶಾಪಿಂಗ್ ಹೋಗಲಿಲ್ಲ, ಅಲ್ಲಿಂದ ಜಸ್ಟ್ ಹಾಗೆ ಮನೆಗೆ ಬಂದುಬಿಟ್ವಿ. ಸೊ ಈ ಒಂದು ಶಾಪ್ ಡೀಟೇಲು ಗೊತ್ತಿರುತ್ತೆ, ಮಂಗಳಿಕ್ ಬುಟೀಕ್. ಅದು ಬಂದುಬಿಟ್ಟು ಕಸ್ತೂರಿ ಸಿಲ್ಕ್ಸ್ ಪಕ್ಕನೇ ಇರುವಂಥದ್ದು, ಅಲ್ಲಿ ಹೋಗಿ ಕೇಳಿದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ಸೊ ಇದ್ರ ಜೊತೆಗೆ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟೈಮ್ ಖಂಡಿತ ನಾನು ಬೇರೆ ಏನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.